ಬೇಕಾದ ನಾನು 140 ಬಡ ಮಠಾಧೀಶರುಗಳಿಗೆ ಅವ್ರನ್ನ ಗುರುತಿಡದೇ ಇದ್ದಕ್ಕಂಥ ಸಣ್ಣ ಸಣ್ಣ ಸಮಾಜದ ಮಠಾಧೀಶರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಸುಮಾರು 130 ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ. ಸಣ್ಣ ಸಣ್ಣ ಮಠಾಧೀಶರುಗಳು ಅವರ ಒಂದು ಪರಿಸ್ಥಿತಿಗಳನ್ನು ನೋಡಿ. ಅದರಿಂದ ನನಗಿದೇನು ಹೊಸದಲ್ಲ, ಇದೆಲ್ಲ ನಮ್ಮ ಮಾಮೂಲಿ ನಮ್ಮ ಜೀವನದಲ್ಲಿ ನಡ್ಕೊಂಬಂದಿರೋದು. ಇವೋ ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ, ನಮ್ಮಲ್ಲೂ ದೊಡ್ಡದಾಗಿ ವಾಸ್ಟಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಬೆಳೆಸಬೇಕದು ವಿಶ್ವ ಒಕ್ಕಲಿಗರ ಇದು ತಾನೇ ಹೇಳೋದು. ಅವತ್ತು ಮಠದಲ್ಲಿ ಅವತ್ತು ನಮ್ಮ ಕೃಷ್ಣ ಅವರು, ಕೆಆರ್ಪೇಟೆ ಕೃಷ್ಣ ಅವರು, ಇನ್ನೂ ಯಾರು ಇದ್ರಿಗೆಲ್ಲ ಕಾಂಗ್ರೆಸ್ನಲ್ಲಿ ಅವರೆಲ್ಲ ಕೆಲವರು ಅಲ್ಲಿ ಹೋಗ್ಬಿಟ್ಟವ್ರೆ, ಅವರೆಲ್ಲ ಸೇರೆ ಬೆಳೆಸಬೇಕು ಅಂತ ಬಂದ್ರಪ್ಪ. ಏನು ಇರಲಿ, ಇನ್ನೊಂದು ಮಠ ಬೆಳಕಳ್ಳಿ ಅಂತ ಬೆಳೆಸಿದ್ರು, ಅವ್ರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ ಇನ್ನೊಬ್ಬರು ಸ್ವಾಮೀಜಿ ಇದ್ದರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ದೀವಿ, ಪರ್ಯಾಯ ಮಾಡಿದ್ದಲ್ಲ. ಈ ಸಂಖ್ಯೆ ದೊಡ್ಡ ಸಂಖ್ಯೆ ಏನಿದೆ ಆ ಸಂಖ್ಯೆಯಿಂದ ಇನ್ನೊಂದು ಮಠ ಒಬ್ಬರು ಸ್ವಾಮೀಜಿ ಅವರು ಇದ್ದರು ಮಾಡ್ತೀವಿ ಅಂದರು, ಸಹಕಾರ ಕೊಟ್ಟಿದ್ದೀವಿ. ಅದ್ರ ತಪ್ಪೇನಿದೆ? ಇವರ ಮನೆ ಇಂದ್ಯಾರು ಬೆಳೆಸಿದರು ಅವರೇ ಹೇಳಿಲ್ವಾ? ಎಷ್ಟು ಬಾರಿ ಹೇಳಿಲ್ಲ? ಧರ್ಮಸ್ಥಳದ ಸಿದ್ಧವನದಲ್ಲಿ ಕೂತೆ ಔಷಧಿ ಹರಿದವರೇ ಅವರೇ ಹೇಳೋದು. ನೀವೆಲ್ಲ ಟಿ ವಿಲಿ ತೋರಿಸಿದ್ದೀರಿ ಹಾಸನಾಂಬೆ ಪ್ರಮಾಣ ಮಾಡಬೇಕು, ಅದಕ್ಕೆ ಧರ್ಮಸ್ಥಳದೆಲ್ಲ ಮಾಡ್ಬಂದಿರೋದಲ್ವ ಅದು, ಅಲ್ಲೇ ಹೇಳಿಲ್ವಾ ಅವರು? ಈ ಸರ್ಕಾರ ಒಂದೇ ವರ್ಷ ಪಾರ್ಲಿಮೆಂಟ್ ಚುನಾವಣೆ ಮೇಲೆ ತೆಗಿತೀವಿ ಅಂತೇಳಿ, ಅದಕ್ಕಿಂತಲೇ ಬೇಕಾ ಪ್ರಮಾಣ? ಇಲ್ಲ, 14ನೇ ತಾರೀಕು ಮೈಸೂರಿನ ಒಂದು ಬಹಿರಂಗ ಸಭೆ ಇದೆ, ಮೋದಿಯವರದ್ದು, ಪ್ರಧಾನಮಂತ್ರಿಗಳು ಮೈಸೂರಿನ ಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ. ಅದಾದ ನಂತರ ಇನ್ನೂ ಅವರು ಇನ್ನೂ 3-4 ಬಾರಿ ಬರ್ತಾರೆ, ಇನ್ನೂ ಟೈಮ್ ಇದೆ, ಇನ್ನೂ ಸಮಯ ಯಾವುದು ನಿಗದಿ ಮಾಡಿಲ್ಲ. ಅವ್ರ ಆಫೀಸಿಂದಲೇ ಎಲ್ಲೆಲ್ಲಿ ಹೋಗಬೇಕು ಅನ್ನೋ ತೀರ್ಮಾನ ಅವ್ರು ಮಾಡ್ತಾರೆ. ಪದೇ ಪದೇ ಯಾತಕ್ಕೆ ಪಾಪ ಆ ವ್ಯಕ್ತಿ ಹೆಸರು ತರಬೇಕು? ನಿನ್ನೆ ಅವರು NDA ಪರವಾಗಿ ಕೆಲಸ ಮಾಡಿದ್ದಾರೆ, NDA ಅಭ್ಯರ್ಥಿ ಓಟ್ ಕೊಡಿ ಅಂತ ಹೇಳಿದ್ದಾರೆ, ಮತ್ತೆ ಪಾಪ ಅವ್ರನ್ನ ಯಾತಕ್ಕೆ ಮತ್ತೆ ಮಧ್ಯದಲ್ಲಿ ತರಬೇಕು? ಎಲ್ಲ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ, ಯಾವುದೇ ಸಮಸ್ಯೆಗಳಿಲ್ಲ, ಭಾಳ ಸ್ಮೂತಾಗಿ ಕೆಲಸ ನಡೀತಿದೆ. ಅವರಿಗೆ ಅವರು ರಾಜ್ಯದ ನಾಯಕರಿದ್ದಾರೆ ಬಿಜೆಪಿನಲ್ಲಿ, ಅವರಿಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ, ಆ ಒಂದು ಟಾಸ್ಕ್ಗೆ ಅವ್ರು ಹೋಗಬೇಕಾದ ಪರಿಸ್ಥಿತಿನಲ್ಲಿ ಇಲ್ಲಿ ಬಿಜೆಪಿಯ ಕಾರ್ಯಕರ್ತರುಗಳ ಮಟ್ಟದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಕೆಲಸ ಮಾಡ್ತಾ ಇದ್ದಾರೆ. ನೀವೇ ಪ್ರೊಜೆಕ್ಷನ್ ಕೊಟ್ಟಿದ್ದಲ್ಲ ಪ್ರಧಾನ, ನಿನ್ನೆ NDA ಅಭ್ಯರ್ಥಿಗೆ ಮತ ಕೊಡಬೇಕು ಅಂತ ನಿನ್ನೆ ಅವರೇ ಭಾಷಣ ಮಾಡೋಗಿದಾರಲ್ಲ, ಅದಕ್ಕಿಂತಲೂ ಏನು ಬೇಕು? ಗೊತ್ತಿಲ್ಲ, ಅದು ಅವರ ಲೋಕಲ್ ಹಾಕತ್ತಾರೆ. ಈಗ ನಮ್ಗಳದೂ ಎಲ್ಲ ಕಡೆ ಏನು ಹಾಕಲ್ಲ, ಹಾಕಲಿಲ್ಲ ಅಂತೇಳಿ ದೊಡ್ಡ ಇಶ್ಯೂ ಮಾಡೋಕ್ಕಾಗತ್ತಾ? ಅವ್ರು ಲೋಕಲ್ ಅವ್ರು ಯಾರು ಇರಬೇಕೋ ಹಾಕೊಂಡಿರ್ತಾರೆ. ಹಾಸನದಲ್ಲಿ ಹಲವಾರು ಕಡೆ ಬರ್ತಾರೆ, ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರ್ತದೆ. ಈಗ ಬಿಜೆಪಿನಲ್ಲಿ ಇರ್ತಕ್ಕಂಥವರೇ ಇನ್ನು ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾ ಇಲ್ವಾ? ಬಿಜೆಪಿ ಶಾಸಕರೇ ಬಿಜೆಪಿಲೇ ಇದ್ದಾರೆ, ಅವ್ರು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾ ಇಲ್ವಾ? ಅದನ್ನೇ ಎಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲ, ಇನ್ನು ಇದನ್ನ ಯಾಕೆ ಸೀರಿಯಸ್ ಆಗಿ ತಗೋಬೇಕು? ಯಾರು ಒಳಗೋವರೆಗೆ ಎಲ್ಲಿ ಬರುತ್ತೆ? ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.